लगा जैसे खिलता गुलाब, जैसे शायर का ख्वाब, जैसे उजली किरण, जैसे वन में हिरण, जैसे चांदनी रात, जैसे नगमे की बात, जैसे मंदिर में हो एक जलता दिया। इडियट दिव्या, लो फर विनोद, बा अकड़े कुत्कोळ्ळण। एके बा सुम्ने। ಯೋಳೊಬ್ಳು ಲೈಫಲ್ಲಿ ಟೇಸ್ಟೇ ಇಲ್ಲ, ಯಾವಾಗ ನೋಡಿದ್ರು ಆ ಲೂಸ್ ಜೊತೆನೆ ತಿರ್ತಾ ಇರ್ತಾಳೆ ಕರ್ಮ. ವಿನೋದ್, ನಿದ್ದೆ ಮಾಡಕ ಬಂದಿದ್ಯಾ ನೀನು? ಇಲ್ಲ ದಿವ್ಯಾ, ಕಣ್ ಮುಚ್ಕೊಂಡು ಸಾಂಗ್ ನ ಎಂಜಾಯ್ ಮಾಡ್ತಾ ಇದೀನಿ. ಸರಿ, ನೀನ್ ಇಲ್ಲೇ ಇರು, ನಾನು ಟಾಯ್ಲೆಟ್ ಹೋಗಿ ಬರ್ತೀನಿ. ಗಾಡಿ ತಗೋ. ಆಗತ್ತಾ? ಹಾಂ. ಯಾವ ಹಾಸ್ಪಿಟ್ಲು? ನಿಮ್ಮ ಮನೆ ಕಣೋ. ಹಾಂ ಸೀನಾ, ದಿವ್ಯ ನೀ ಸ್ಥಿತಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಕಣೋ. ಯಾಕೆ? ಏನು ಎತ್ತೆ ಅಂತ 20 ಕ್ವೆಶನ್ ಕೇಳ್ತಾರೆ. ಅದಕ್ಕೆ ಸುಮ್ಮನೆ ದಿವ್ಯ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಕಣೋ. ಸೀನಾ, ನಿಮ್ಮ ಮನೆಗೆ ಹೋಗಿ ನಿನ್ನ ತಂಗಿ ಡ್ರೆಸ್ನ ದಿವ್ಯಗೆ ಹಾಕ್ಸಿ, ನಿನ್ನ ತಂಗಿ ಜೊತೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಪ್ಲೀಸ್. ಸರಿ. ದಿವ್ಯಾ, ಯಾರು ನಿನ್ನ ಈ ಸ್ಥಿತಿಗೆ ತಂದಿದ್ದು? ಬೇಡ ಬಿಡು, ನಿನಗಿಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಬಿಡು. ನಾನು ನಿಮ್ಮ ಮನೆಗೆ ಬಂದು ಡ್ರಾಪ್ ಮಾಡ್ತಿದ್ದೆ, ಆದರೆ ಇಷ್ಟೊತ್ತಿನಲ್ಲಿ ಮನೆಗೆ ಬರೋದು ಸರಿ ಇರಲ್ಲ. ದಯವಿಟ್ಟು ಥ್ಯಾಂಕ್ಸ್ ಅಂತ ಮಾತ್ರ ಹೇಳ್ಬೇಡ. ಓಕೆ, ಟೇಕ್ ಕೇರ್, ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ತಗೋ. ದಿವ್ಯಾ, ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನೇನೋ ಮಾತಾಡಬೇಕು ಅಂತ ಆಸೆ, ಆದರೆ ಧೈರ್ಯವಾಗಿ ಮಾತಾಡೋಕ್ಕಾಗ್ತಿಲ್ಲ. ಸಾರಿ ದಿವ್ಯಾ, ಈ ಟೈಮಲ್ಲಿ ಇದೆಲ್ಲ ಹೇಳಬಾರ್ದು ಅಂತ ಗೊತ್ತು, ಆದರೆ ಏಕಾಂತವಾಗಿ ಸಿಕ್ಕಿರೋದು ಇದೊಂದೇ ಚಾನ್ಸ್. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ದಿವ್ಯಾ, ನನಗಿಂತ ನಾನು ನಿನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಐ ಮೀನ್ ಐ ಲವ್ ಯು ದಿವ್ಯಾ, ಐ ರಿಯಲಿ ಲವ್ ಯು. ಕೋಪ ಮಾಡ್ಕೋಬೇಡ ದಿವ್ಯಾ, ಐ ಆಮ್ ಸಾರಿ. ಓಕೆ ಬಾಯ್.